ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಡಿಸೆಂಬರ್ 30. ಮೈಸೂರಿನ ಕರ್ನಾಟಕ ಕಲಾಮಂದಿರ ಆವರಣದಲ್ಲಿ ದಿನಾಂಕ 1/1/2023 ನಡೆಯುವ ವಿಶ್ವಕರ್ಮ ಶ್ರೀ ಅಮರಶಿಲ್ಪಿ ಜಗಣಾಚಾರಿ ಸಂಸ್ಮರಣಾ ದಿನಾಚರಣೆ ಅಂಗವಾಗಿ ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಮೈಸೂರು ಜಿಲ್ಲಾ 3ನೇ ವರ್ಷದ ಅಮರಶಿಲ್ಪಿ ಜಗಣಾಚಾರಿ ಸಂಸ್ಮರಣಾ ದಿನಾಚರಣೆ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿ ಅಧ್ಯಕ್ಷರಾದ ಕೆಂಪರಾಜು, ಸಮಿತಿಯ ಸದಸ್ಯರುಗಳಾದ ಲಯನ್ ಸುರೇಶ್ ಗೋಲ್ಡ್, ಪುಟ್ಟ ಸೋಮಾಚಾರ್, ಫೋಟೋ ಶಿವಕುಮಾರ್, ಬಿ ಮಹೇಶ್, ಎಂ ಮಂಜು, ಲಯನ್ ಪ್ರಮೀಳರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅಮರಶಿಲ್ಪಿ ಜಗಣಾಚಾರಿ ಸಂಸ್ಕರಣ ದಿನಾಚರಣೆಯನ್ನ ಮೈಸೂರಿನ ಕಲಾಮಂದಿರ ಕಿರು ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದೇವೆ. ಆಯ್ತಿನ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಡಿ ಸೋಮಶೇಖರ್ ನೆರವೇರಿಸಿದ್ದು, ಅಧ್ಯಕ್ಷತೆಯನ್ನ ಚಾಮರಾಜಶೇಖರ ಸಚಿವರಾದ ಶಾಸಕರಾದ ಎಲ್ ನಾಗೇಂದ್ರ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ. ಆತಿನ ಸಂಸದ ಪ್ರಸಾದ್ ಸಿಂಹ, ಶಾಸಕರಾದ ಜೆ ಪಿ ದೇವೇಗೌಡರು, ರಾಮದಾಸ್, ಧರ್ಮಶೇಟು ಸಹ ಹಾಜರಿದ್ದಾರೆ. ಈ ಆ ದಿನ ಎಲ್ಲ ನಮ್ಮ ವಿಶ್ವಕರ್ಮ ಸಮಾಜದ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸಮಾಜದ ಹಿರಿಯ ಮುಖಂಡರಾದ ಒಕ್ಕೂಟದ ಅಧ್ಯಕ್ಷರಾದ ಉತ್ಸವಾಚಾರ್, ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದ ಸಂಘದ ಅಧ್ಯಕ್ಷರಾದ ಆಚಾರ ಸಂಘದ ಅಧ್ಯಕ್ಷರಾದ ಬಲ್ಲು ಸೋಮಣ್ಣ ಅವರು ಸಹ ಹಾಜರಿದ್ದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ತಮ್ಮ ನಿಯಮವನ್ನು ಕೇಳಿಕೊಂಡಿದ್ದಾರೆ. ವಿಶ್ವಕರ್ಮ ಜನರಿಗೆಲ್ಲರಿಗೂ ನಮಸ್ಕಾರ. ಚಿನ್ನ ಬೆಳ್ಳಿ ಕೆಲಸಗಾರರು, ಮರದ ಕೆಲಸಗಾರರು, ಕಮಲದ ಕೆಲಸಗಾರರು, ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಡಬೇಕು ಅಂತ ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ಮುಂದಿನ ವಾರ್ತೆಗರಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.